ಕಾಲದಲ್ಲಿ ಈ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಸೇರಿಕೊಂಡು ಆ ಒಂದು ಕುಂಡರ ಅಟ್ಟಹಾಸಕ್ಕೆ ಬೆಂಬಲವಾಗಿ ನಿಂತು ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿರೋದಲ್ಲದಿರ ಒಂದು ಮಂಡ್ಯದ ನೆಲದ ಶಾಂತಿಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾಗಧ್ವಜದ ಕೇಸರಿ ಸಾಲಿನ ಪರವಾಗಿ ನೀವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರ್ತಾ ಇದ್ರಿ ಅಂತಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಈ ಒಂದು ನೆಲದಲ್ಲಿ ಕೋಮು ಸೌಹಾರ್ದವನ್ನ ಹಾಳು ಮಾಡೋದ್ರ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ತಾವು ಗದ್ದಿಗೆ ಏರ್ಬಹುದು ಅನ್ನುವಂತಹ ಆಶಾಭಾವನೆಯನ್ನೇನಾದ್ರೂ ಇಟ್ಕೊಂಡಿದ್ರೆ ದಯವಿಟ್ಟು ಅಂತ ಆಶಾಭಾವನೆಯನ್ನ ಬಿಟ್ಟುಬಿಡಿ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಕೆಲವರು ಕುಂಡ್ರು ಸೇರಿಕೊಂಡು ನಾವು ರಾಷ್ಟ್ರ ಧ್ವಜವನ್ನ ಹಾರಿಸ್ತೀವಿ ಅಂತ ಹೇಳಿ ಅನುಮತಿ ಪತ್ರವನ್ನ ಪಡ್ಕೊಂಡು ಇವತ್ತು ಭಾಗಧ್ವಜವನ್ನ ಹಾರಿಸೋದ್ರ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಒಂದು ಕೋಮು ಗಲಭೆಯನ್ನ ಹುಟ್ಟುಹಾಕಿದ್ದಾರೆ. ಈ ಕೋಮು ಗಲಭೆಯನ್ನ ಹುಟ್ಟುಹಾಕಿ ಇಡೀ ಮಂಡ್ಯದ ಜನತೆಯ ಶಾಂತಿಗೆ ಭಂಗ ತರುವಂತ ಕೆಲಸವನ್ನ ಮಾಡುತ್ತಿರುವಂತವರಿಗೆ ಇವತ್ತು ಬಿಜೆಪಿ ಪಕ್ಷ ಆಗಿರ್ಬೋದು ಜೆಡಿಎಸ್ ಪಕ್ಷ ಆಗಿರ್ಬೋದು ಬುದ್ಧಿವಾದವನ್ನ ಹೇಳಿ ಸಮಾಜದಲ್ಲಿ ಶಾಂತಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಈ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಸೇರಿಕೊಂಡು ಆ ಒಂದು ಕುಂಡರ ಅಟ್ಟಹಾಸಕ್ಕೆ ಬೆಂಬಲವಾಗಿ ನಿಂತು ಇವತ್ತು ರಾಷ್ಟ್ರ ಧ್ವಜಕ್ಕಿಂತಲೂ ಕೂಡ ಭಾಗಧ್ವಜ ಹೆಚ್ಚು ಅನ್ನುವಂತಹ ಸಂದೇಶವನ್ನ ಸಮಾಜದಲ್ಲಿ ಸಾರೋದ್ರ ಮುಖಾಂತರ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿರೋದಲ್ಲದಿರ ಒಂದು ಮಂಡ್ಯದ ನೆಲದ ಶಾಂತಿಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಇದೇ ಕೆರಗೋಡು ಗ್ರಾಮಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ. ಜೆಡಿಎಸ್ ಪಕ್ಷ ಅನ್ನುವಂಥದ್ದು ಜಾತ್ಯತೀತ ಜನತಾ ದಳ, ನಾವು ಜಾತ್ಯತೀತವಾಗಿ ಕೆಲಸ ಮಾಡುವಂತವರು, ಈ ನೆಲದ ರೈತರು ಕಾರ್ಮಿಕರು ಶ್ರಮಿಕರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ತಮ್ಮ ಭಾಷಣಗಳಲ್ಲಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ಕೊಂಡಿದ್ದಾರೆ. ಅದಲ್ಲದಿರ ಇದೇ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧವಾಗಿ ಹಲವಾರು ಹೇಳಿಕೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ನಮ್ಮ ದೇಶದ ರಾಷ್ಟ್ರ ಧ್ವಜ ಆಗ್ಲಿ ಅಥವಾ ನಮ್ಮ ರಾಷ್ಟ್ರ ಗೀತೆಯ ಮೇಲಾಗ್ಲಿ ಅವರಿಗೆ ಗೌರವ ಅನ್ನುವಂಥದ್ದು ಇಲ್ಲ. ನಮ್ಮ ದೇಶದ ಶಾಂತಿ ಸುವ್ಯವಸ್ಥೆ ಬಗ್ಗೆ ಅವರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ನಮ್ಮ ದೇಶದ ಅಭಿವೃದ್ಧಿ ಅವ್ರ ತಲೆನಲ್ಲಿ ಇಲ್ವೇ ಇಲ್ಲ. ಅವರ ತಲೆಯಲ್ಲಿ ಇರುವಂತದ್ದೆಲ್ಲವೂ ಕೂಡ ಬರೀ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥದ್ದು ಮಾತ್ರ. ಈ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಅವ್ರು ಎಂತಹ ಕೀಳು ಮಟ್ಟಕ್ಕೆ ಬೇಕಾದ್ರೂ ಹಿಡಿತಾರೆ. ಅವ್ರು ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ನಮ್ಮ ಸಂವಿಧಾನವನ್ನ ಬುಡ ಸಮೇತ ಕಿತ್ತು ಬಿಸಾಕ್ತಾರೆ. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಉಳಿಯೋದಿಲ್ಲ ಅಂತ ಹೇಳಿ ಪುಂಖಾನುಪುಂಖವಾಗಿ ಎಲ್ಲ ವೇದಿಕೆಗಳ ಮೇಲೂ ಕೂಡ ಭಾಷಣ ಬಿಗಿದಿದ್ದಂತ ಕುಮಾರಸ್ವಾಮಿ ಅವರೇ, ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನೀವು ಸಂಘ ಪರಿವಾರದವರನ್ನ ಇವತ್ತು ಬೆಂಬಲಿಸ್ತಾ ಇದ್ರಿ? ನಿಮ್ಗೆ ನಾಚಿಕೆ ಆಗ್ಬೇಕು. ಇವತ್ತು ಮಂಡ್ಯದಂತ ಮಂಡ್ಯದಲ್ಲಿ ಹಲವಾರು ಸಮಸ್ಯೆಗಳು ತಲೆ ಎತ್ತಿ ನಿಂತಿವೆ. ಇವತ್ತು ಕಾವೇರಿ ನೀರಿಗಾಗಿ ರೈತರು ಕೂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಬೇಸಿಗೆ ಕಾಲ ಬಂದು ಹೋದಗಿದೆ, ಜನರು ಬೆಳೆಗಳಿಗೆ ಸರಿಯಾದಂತ ನೀರು ಸಿಗ್ತಾ ಇಲ್ಲ. ಅದಲ್ದಿರ ಕಾರ್ಮಿಕರ ಬದುಕು ಬರಬರ ಆಗ್ತಾ ಇದೆ, ಶ್ರಮಿಕರ ಬದುಕು ಬರಬರ ಆಗ್ತಾ ಇದೆ, ಓದಿರುವಂತ ವಿದ್ಯಾರ್ಥಿ ಯುವ ಜನತೆಗೆ ಕೆಲಸ ಸಿಗ್ತಾ ಇಲ್ಲ. ಅದಲ್ದಿರ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂತಹ ದೊಡ್ಡದೊಂದು ವಿಷ ಜಾಲ ಹರಡಿಕೊಂಡು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗಿದೆ. ಅದಲ್ದಿರ ಸಾಮೂಹಿಕ ಅತ್ಯಾಚಾರಗಳು ನಡೆದು ಹೆಣ್ಣು ಮಕ್ಕಳ ಮಾರಣ ಹೋಮಗಳು ನಡೀತಾ ಇದಾವೆ. ಇದ್ಯಾವುದ್ರ ಬಗ್ಗೆನೂ ಕೂಡ ಬಾಯಿ ಬಿಚ್ಚು ಮಾತಾಡದೇ ಇದ್ದಂತಹ ಕುಮಾರಸ್ವಾಮಿ ಅವರು ಇವತ್ತು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಬಿಟ್ಟಂತಹ ಕಾರಣಕ್ಕೋಸ್ಕರ ಈ ಹಿಂದೆ ಅವರೇ ಟೀಕಿಸ್ತಿದ್ದಂತಹ ಬಿಜೆಪಿ ಸಂಘ ಪರಿವಾರಕ್ಕೆ ಇವತ್ತು ಅವರ ಪರವಾಗಿ ಭಾಷಣ ಬಿಗಿಯೋದಕ್ಕೆ ಕೆರಗೋಡಿಗೆ ಬರ್ತಿದ್ದಾರೆ ಅಂತಂದ್ರೆ ನಾಚಿಕೇಡಿನ ಸಂಗತಿ. ನೀವು ಕೂಡ ಇವತ್ತು ಅಧಿಕಾರವನ್ನ ಹಿಡಿಯೋದಕ್ಕೋಸ್ಕರ, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೋಸ್ಕರ ಇವತ್ತು ರೈತರ ಹಸಿರು ಶಾಲನ್ನ ಬಿಟ್ಟು ಇವತ್ತು ಭಾಗಧ್ವಜದ ಕೇಸರಿ ಸಾಲಿನ ಪರವಾಗಿ ನೀವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರ್ತಾ ಇದ್ರಿ ಅಂತಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾವುದೇ ಒಂದು ಪಕ್ಷಗಳಾಗಿರ್ಲಿ, ಈ ಒಂದು ನೆಲದಲ್ಲಿ ಕೋಮು ಸೌಹಾರ್ದವನ್ನ ಹಾಳು ಮಾಡೋದ್ರ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ತಾವು ಗದ್ದಿಗೆ ಏರ್ಬಹುದು ಅನ್ನುವಂತಹ ಆಶಾಭಾವನೆಯನ್ನೇನಾದ್ರೂ ಇಟ್ಕೊಂಡಿದ್ರೆ ದಯವಿಟ್ಟು ಅಂತ ಆಶಾಭಾವನೆಯನ್ನ ಬಿಟ್ಟುಬಿಡಿ. ಈ ಮಂಡ್ಯ ನೆಲಕ್ಕೆ ಅದರದೇ ಆದಂತ ಇತಿಹಾಸ ಇದೆ. ಹಿಂದೇನು ಕೂಡ ಹುರಿಗೌಡ ಮತ್ತು ನಂಜೇಗೌಡ ಅನ್ನುವಂತಹ ಹೆಸರುಗಳನ್ನ ಇಟ್ಕೊಂಡು ಮಂಡ್ಯಕ್ಕೆ ಹುರಿ ಮತ್ತು ನಂಜಿನ ಕಿಚ್ಚನ್ನ ಹಚ್ಚಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತರು, ಮಹಿಳೆಯರು ಒಂದಾಗಿ ಅದನ್ನ ಹಿಮ್ಮೆಟ್ಟಿಸಿದ್ದಾರೆ. ಈ ಒಂದು ಮಂಡ್ಯದ ನೆಲದಲ್ಲಿ ನಮ್ಮ ದೇಶದ ರಾಷ್ಟ್ರ ಧ್ವಜಕ್ಕೆ, ನಮ್ಮ ಕನ್ನಡದ ಬಾವುಟಕ್ಕೆ ಮತ್ತು ರೈತನ ಬೆವರಿನ ಸಂಕೇತವಾಗಿರುವಂತಹ ಹಸಿರಿನ ಸಾಲಿಗೆ ಮಹತ್ವವಿದೆಯೇ ವಿನಃ ರಾಜಕೀಯದ ದಣ್ಣುರಿಯನ್ನು ಹತ್ತುರಿಸಲಿಕ್ಕೆ ಬರುವಂತ ಬೇರೆ ಯಾವುದೇ ಬಣ್ಣದ ಧ್ವಜಗಳಿಗಿರ್ಬೋದು ಅಥವಾ ಕುತಂತ್ರಗಳಿಗಿರ್ಬೋದು ಮಂಡ್ಯದ ಒಂದು ನೆಲ ಅವಕಾಶ ಮಾಡ್ಕೊಳ್ಳೋದಿಲ್ಲ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆಲ್ರಿಗೂ ಕೂಡ ತಕ್ಕ ಪಾಠವನ್ನ ಕಲಿಸ್ತಾರೆ ಕುಮಾರಸ್ವಾಮಿ ಅವರೇ. ನಿಮಗೆ ನಿಜವಾಗ್ಲೂ ನೈತಿಕತೆ ಅನ್ನುವಂಥದ್ದಿದ್ರೆ ನಿಮ್ಮ ಅಂತರಾಳವನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ಈ ಒಂದು ನೆಲದಲ್ಲಿ ಮತ್ತೆ ನೀವು ಕೋಮುದಳ್ಳುರಿಯನ್ನು ಹಚ್ಚಲಿಕ್ಕೆ
ಜೊತೆಯಾಗಿ ಸಜ್ಜಾಗಿ ನಿಲ್ತೀರಿ ಅನ್ನೋದಾಯ್ತು ಅಂತಂದ್ರೆ ಮಂಡ್ಯದ ಜಿಲ್ಲೆಯಲ್ಲಿ ನಿಮ್ಮ ಒಂದು ಪಕ್ಷ ಹೆಸರು ಹೇಳಕ್ಕೆ ಇರದೇ ಇರೋ ರೀತಿನಲ್ಲಿ ಧೂಳಿಪಟವಾಗಿ ಹೋಗ್ತೀರಿ. ಇದು ಸರಿಯಾದ ನಡೆಯಲ್ಲ. ಇದನ್ನ ನಾವು ಪ್ರಗತಿಪರ ಸಂಘಟನೆಗಳ ಮುಖಾಂತರ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಿದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.